ಮೇಡಂ ನಮಸ್ಕಾರ. ಏನ್ ನಿಮ್ಮ ಹೆಸರು? ಪ್ರತ್ಯಕ್ಷ. ಪ್ರತ್ಯಕ್ಷ ಅಂದ್ರೆ ಏನ್ ಅರ್ಥ? ಏನ್ ಹೇಳ ಪ್ರತ್ಯಕ್ಷ ಅಂದ್ರೆ? ಹಿಂಗೆ ಠಣ್ ಅಂತ ಬರೋರ್ಗೆ ಪ್ರತ್ಯಕ್ಷ ಅಂತೀವಿ ನಾವು. ಓಕೆನಾ? ನೀನು ಎಷ್ಟನೇ ಕ್ಲಾಸು? ಸುಳ್ಳು ಹೇಳ್ಬೇಡ. ಎಷ್ಟ್ ವರ್ಷ ನಿಂಗೆ? ಹೌ ಓಲ್ಡ್ ಆರ್ ಯು? ಹೆಂಗೆ ಜಂಪ್ ಮಾಡ್ಕೊಂಡು ಹೋಗ್ತೀಯಾ? ಇಲ್ಲ, ಗಾಡಿಲಿ. ಯಾರ ಗಾಡಿಲಿ? ಸುಸ್ತಾಗೋಯ್ತು. ಯಾರ ಗಾಡಿಲಿ? ಸ್ಕೂಲ್ ಗಾಡಿನಾ? ಮತ್ತೆ ಪಿಕಪ್ ಡ್ರಾಪ್ ಯಾರ್ ಮಾಡ್ತಾರೆ ಅಂತ ಕೇಳ್ತಿದಾರೆ. ಸಾರಿ, ನಮ್ಮ ನಿನ್ನ ಸ್ಕೂಲ್ಗೆ ಪಿಕಪ್ ಮಾಡೋದು ಡ್ರಾಪ್ ಮಾಡೋದು ಯಾರು? ಅಮ್ಮ. ಅಶ್ಶಪ್ಪ, ನಾನು ತಪ್ಪು ಕೇಳ್ಬಿಟ್ಟೆ. ಯಾವ್ದ್ರಲ್ಲಿ ಕರ್ಕೊಂಡು ಹೋಗ್ತಾರೆ ಅಮ್ಮ? ಬೈಕ್. ಬೈಕಲ್ಲೇ ನೀವಿಬ್ರು ರೀ ಅಂತ ಹೋಗ್ತೀರಾ? ನೀನೇನ್ ಮಾಡ್ತೀಯ? ಮುಂದೆ ನಿಂತ್ಕೋತೀಯ, ಹಿಂದೆ ಕುತ್ಕೋತೀಯ? ಹಿಂದೆ ಕುತ್ಕೊಂತ. ಭಯ ಆಗಲ್ವಾ ನಿಂಗೆ? ಹಿಂದೆ ಕುತ್ಕೊಂಡು ಏನ್ ಮಾಡ್ತಿರ್ತೀಯ? ಹಾಡು ಹೇಳ್ತೀಯ? ನಿದ್ದೆ ಮಾಡ್ತೀಯ? ನಿದ್ದೆ ನೋಡ್ತೀನಿ. ಹ್ಮ್, ಎಲ್ಲ ನೋಡ್ತೀನಿ. ಹಂಗೆ ಹಿಂದೆ ಹೆಂಗ್ ಕೂತ್ಕೋತಿಯ? ಬೈಕಲ್ಲಿ ಉಲ್ಟುಲ್ಟಾ ಕೂತ್ಕೋತಿಯ ಅಥವಾ ಅಮ್ಮನ ಕಡೆ ತಿರ್ಕೊಂಡ್ ಕೂತಿರ್ತೀಯ? ಉಲ್ಟಾನು ಕೂತ್ಕೋತಿಯ? ಬ್ರೇವ್ ಅಪ್ಪ ನೀನು. ಈಗ ನೀನ್ ಹಾಕೊಂಡಿರೋ ಡ್ರೆಸ್ ಇಷ್ಟನ ನಿಂಗೆ? ಯಾಕೆ ಇಷ್ಟ ಆಯ್ತು ಹೇಳು. ಚೆನ್ನಾಗಿತ್ತು ಅಲ್ವಾ? ಯಾವಾಗ ತಗೊಂಡೆ ಈ ಡ್ರೆಸ್? ನಾತು ಹೋಗ್ಲಿ. ಎಷ್ಟು ರೂಪೀಸು ನಿನ್ ಡ್ರೆಸ್ಗೆ? ಕೇಳಿಲ್ವಾ ಮಮ್ಮಿನ ಎಷ್ಟು ರೂಪೀಸು ಅಂತೆಲ್ಲ? ನಿಂಗೆ ಈ ತರ ಡ್ರೆಸ್ ಮಾಡ್ಕೊಳಕ್ ಇಷ್ಟನಾ? ಹೋಗ್ಲಿ. ಸೂಪರ್ ಕಣೆಮ್ಮ, ನಮ್ಮ ಸ್ಟೇಜ್ಗೆ ಸ್ವಾಗತ ಪ್ರತ್ಯಕ್ಷ ಅವರೇ. ಥ್ಯಾಂಕ್ ಯು. ನೀವು ಅವರು ಗೊರ್ಕೆ ಶಬ್ದನ ಮುಚ್ಚಕ್ಕ ಕಿವಿಗೆ ಹತ್ತಿ ಇಟ್ಕೋಬೋದಲ್ಲ? ಟ್ರೈ ಮಾಡಿದೀನಿ ಮ್ಯಾಮ್, ಆದ್ರೂ ಆಗೋದಿಲ್ಲ. ಇಲ್ಲ ಇಲ್ಲ, ಅವ್ರಿಗೆ ಸಿಗತ್ತೆ ಒಂದು ಆರೆಂಜ್ ಕಲರ್ದು ರಬ್ಬರ್ ಸಿಗತ್ತೆ, ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ಅದು ಹಾಕೋತಾರೆ ಜನ, ಅದು ಹಾಕೊಳ್ಳಿ, ಏನು ಶಬ್ದ ಕೇಳಲ್ಲ ನಿಮಗೆ. ಟ್ರೈ ಮಾಡಿ. ಸರಿ ಮ್ಯಾಮ್. ಅಲ್ವಾ, ಇವಳು ಒದಿತಾಳ ಹಂಗಾರೆ ಇವಳು ಪಕ್ಕ ದಿಂಬಿಟ್ಬಿಡಿ ಇನ್ಮೇಲೆ, ಅದನ್ನ ಒದಿಲಿ ಇವಳು. ಆದ್ರೂ ಬಂದ್ಬಿಟ್ಟು ತುಂಬಾ ಡಿಸ್ಟರ್ಬ್ ಮಾಡ್ತಾಳೆ ಮ್ಯಾಮ್, ಕತ್ತಿಗೆಲ್ಲ ಕೈ ಹಾಕ್ಬಿಡ್ತಾಳೆ. ಕೈ ಹಾಕೋದು ಅಭ್ಯಾಸ ಆಗಿದೆ ಪಾಪ ಮಮ್ಮಿ. ಕಾಚಿ ಬರ್ತಾ ಇಲ್ವಲ್ಲ, ನಿದ್ದೆ ಬರ್ತಾ ಇಲ್ವಲ್ಲ ಅವ್ರಿಗೆ? ನಂಗ್ ಅಭ್ಯಾಸ ಆಗಿದೆ. ಮಮ್ಮಿ ಗೊರ್ಕೆ ಹೊಡಿಯಲ್ವಾ? ಇಲ್ಲ. ಪಾಪ ಪಪ್ಪ ಹೊಡಿತಾರೆ ತುಂಬಾ ಜೋರಾಗಿ. ನಿಂಗೆ ಹೆಂಗ್ ನಿದ್ದೆ ಬರುತ್ತೆ? ಮತ್ತೆ ಮಮ್ಮಿಗೆ ನಿದ್ದೆನೆ ಬರ್ತಾ ಇಲ್ವಲ್ಲ? ಪಪ್ಪ ಲೇಟ್ ಆಗಿ ಬರುತ್ತೆ 10 o'clock ಗೆ. ಅಷ್ಟೊತ್ತಲ್ಲಿ ನಾನು ಮಲ್ಕೊಂಡಿದ್ದೆ. ಗೊತ್ತಾಗಲ್ಲ ನಿಂಗೆ ಪಪ್ಪನೇ ಗೊರ್ಕೆ ಹೊಡಿಯೋದು ಅಂತ ನಿನಗೆ ಹೆಂಗ್ ಗೊತ್ತು? ಒಂದೊಂದ್ ಟೈಮ್ ಮಧ್ಯಾಹ್ನ ಮಲ್ಕೊಳತ್ತೆ, ಅವಾಗ ಸೌಂಡ್ ಬರುತ್ತೆ. ಜಾಸ್ತಿ ಸೌಂಡ್ ಬರುತ್ತಾ? ಅವಾಗ ಹೇಳಿಲ್ವಾ ಯಾವತ್ತು ಪಪ್ಪಂಗೆ ಪಪ್ಪ ಗೊರ್ಕೆ ಹೊಡಿಬೇಡ ಅಂತ? ನಾನು ಹೇಳಲ್ಲ. ಯಾಕೆಮ್ಮ? ಹ್ಮ್, ಇವಾಗ ಮಮ್ಮಿ ಚೆನ್ನಾಗ್ ನಿದ್ದೆ ಮಾಡ್ಬೇಕು ಅಂದ್ರೆ ಏನ್ ಐಡಿಯಾ ಮಾಡೋಣ ನಾವು? ಗೊತ್ತಿಲ್ಲ. ಏನಾದ್ರು ಪಾಪ ಮಮ್ಮಿಗ್ ನಿದ್ದೆ ಮಾಡೋಕೆ ಹೆಲ್ಪ್ ಮಾಡ್ಬೇಕಲ್ವಾ, ಅವ್ರು ಎರಡೆರಡು ಕೆಲ್ಸ ಬೇರೆ ಮಾಡ್ತಾ ಇದಾರೆ, ಕಷ್ಟ ಆಗುತ್ತಲ್ಲ ಅವ್ರಿಗೆ. ಇಲ್ಲ ಪಪ್ಪಂಗ್ ರೀಸನ್ ಕೇಳಕ್ಕಾಗಲ್ಲ, ಅವ್ರಿಗೆ ಹೊರಕೆ ಹೊಡಿತಾ ಇದಾರೆ, ಅವ್ರು ಏನು ಮಾಡಕ್ಕಾಗಲ್ಲ. ಅಲ್ಲೂ ಪ್ರತ್ಯಕ್ಷ, ನೀನ್ ಮುದ್ದೆ ತಿಂತೀಯ? ಹೆಂಗ್ ತಿನ್ನೋದು ಮುದ್ದೆ ಹೇಳು ನಂಗೆ. ಮುದ್ದೆ ಯಾವ ಕಲರ್ ಇರತ್ತೆ? ಓಕೆ, ಹೆಂಗೆ ಹೆಂಗ್ ತಿನ್ನೋದು ಮುದ್ದೆನ? ನಾವು ಕೈಯಲ್ಲಿ ಕೈಯಲ್ಲಿ. ಅದೇ ಹೆಂಗೆ ಮುರ್ಕೊಂಡ ಕಲಸ್ಕೊಂಡ ಹೆಂಗ್ ತಿಂತೀವಿ ನಾವು? ಅಥವಾ ಸ್ಪೂನ್ ಅಲ್ಲಿ ತಿಂತೀಯ? ಹೆಂಗ್ ತಿಂತೀಯ ಮುದ್ದೆನ? ತಿಂತಾಳ ಮುದ್ದೆ ಆಶಾ? ತಿಂತಾಳೆ ಅಂದ್ರೆ ನುಂಗೋದಿಕ್ ಬರೋದಿದೆಯಲ್ಲ ಮೇಡಮ್, ಕಚ್ತಾಳೆ ಆಗಿತ್ತಾಳೆ. ಬಾಯಲ್ಗೆಲ್ಲ ಅಂಟತ್ತಾ ಆಮೇಲೆ ನುಂಗ್ತೀಯ? ಏನ್ ತಿನ್ನಕ್ ಇಷ್ಟ ನಿಂಗೆ? ಮೊಸರನ್ನ. ಓಕೆ, ಅಷ್ಟೇ? ಆಮೇಲೆ ಪಿಜ್ಜಾ. ಓಹೋ, ಮೊಸರನ್ನ ಅಂದ್ರೆ ಡೈರೆಕ್ಟ್ ಪಿಜ್ಜಾ ಕೊಟ್ಟಂದಿವಳು. ಆಮೇಲೆ ಫ್ರೆಂಚ್ ಫ್ರೈಸ್. ಓಹೋ, ಹಂಗೆ ಅಂತವಿಷ್ಟ. ಮನೆದೇನ್ ತಿನ್ನಲ್ಲ ಇವಳು? ಮನೆ ಜಾಸ್ತಿ ಇಷ್ಟ ಪಡಲ್ಲ ಮ್ಯಾಮ್. ಬರ್ತಾರ ಬರ್ತಾರ ವಾಪಸ್ ಮನೆ ಕಡೆಗೆ. ಪುರಿನಿ ಎಷ್ಟೇ ಖಾರ ಇದ್ರು ಪಾನಿ ಕುಡಿತಾಳೆ, ಮನೆ ಸಾಂಬಾರ್ ಸ್ವಲ್ಪ ಖಾರ ಇದ್ರು ತಿನ್ನಲ್ಲ. ಥ್ಯಾಂಕ್ ಯು ಆಶಾ ಅವ್ರೆ, ಆ ಪಾಯಿಂಟ್ ತೆಗ್ದಿದ್ದಕ್ಕೆ. ನಮ್ಮನೆದು ಅದೇ ಕತೆ. ಆಚೆ ಕಡೆ ಊಟ ಇಷ್ಟು ಖಾರ ಇದ್ರು ಏನ್ ಮೂಗಿಂದ ಕಣ್ಣಿಂದ ಕಿವಿಯಿಂದ ಸುರಿತಾ ಇದ್ರು ತಿಂತಾರೆ,
ಮನೇಲಿ ಒಂಚೂರು ಸಾರ್ ಜಾಸ್ತಿ ತುಂಬಾ ಖಾರ, ಐ ಡೋಂಟ್ ಲೈಕ್ ಇಟ್ ಅಂತ. ಎಷ್ಟು ಬೇಜಾರಾಗತ್ತ ಅಮ್ಮಂದ್ರಾಗೆ ಅಲ್ವಾ. ಈಗ ಶಾಲಿನಿ ಅವ್ರೆ, ಯಾವ ಕೆಲಸ ಮಾಡಕ್ ಬೋರು ನಿಮ್ಗೆ ಮನೇಲಿ? ಅಡಿಗೆ ಮಾಡಕ್ಕೆ ಬೋರು. ಅಯ್ಯೋ ಸಖಿ, ಅಡಿಗೆ ಮಾಡ್ತಾನೆ ಇರ್ಬೇಕು. ಸಂಡೇಸ್ ಆದ್ರೆ ನಾನ್ ವೆಜ್ ಮಾಡ್ತಾನೆ ಇರ್ಬೇಕು, ಡಿಫ್ರೆಂಟ್ ಆಗಿರ್ಲೇಬೇಕು. ಏನ್ ಗೊತ್ತಾ, ದಿನದಲ್ಲಿ ತಿಂಡಿ, ಮಧ್ಯಾಹ್ನದ ಅಡಿಗೆ, ರಾತ್ರಿ ಅಡಿಗೆ, ಇದಿಷ್ಟು ಡಿಸೈಡ್ ಮಾಡೋ ಅಷ್ಟೊತ್ತಿಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಏನ್ ತರಕಾರಿ ಇದೆ ಇದ್ರಲ್ಲಿ, ಏನ್ ಮಾಡ್ಬೇಕು ಅಲ್ವಾ? ಚರ್ವಿ, ಮಮ್ಮಿ ಯಾವ ಅಡಿಗೆ ಸಖತ್ತಾಗಿ ಮಾಡ್ತಾರೆ ಹೇಳು ನಂಗೆ. ಚಿಕನ್. ಚಿಕನ್? ಏನ್ ಚಿಕನ್? ಕಬಾಬ್. ಚಿಕನ್ ಬಿರಿಯಾನಿ. ಓಹೋಹೋ, ಅದೆಲ್ಲ ಇಷ್ಟ. ಚೆನ್ನಾಗಿ ತಿಂತೀಯಾ? ಅದೆಲ್ಲ ಯಾವಾಗ ಮಾಡೋದ್ ಕಲ್ತ್ಕೋತೀಯ ನೀನು? ವೆಜ್ ಎಲ್ಲ ಮಾಡಾದ್ಮೇಲೆ ಕಲ್ತ್ಕೋ. ಓ ಮೈ ಗಾಡ್, ಇನ್ನೊಂದು ಪ್ಲಾನೇ ಇದೆ. ವೆಜ್ ಎಲ್ಲ ಕಲ್ತು ಆಮೇಲೆ ನಾನ್ ವೆಜ್ ಹೋಗ್ತಾಳೆ. ಸೂಪರ್ ಕಣೆಮ್ಮ, ಟೀ ಕಾಫಿ ಮಾಡೋದು ಕಲ್ತ್ಕೊಂಡ್ಬಿಡು ಬೇಗ. ಓಕೆನಾ? ಆಶಾ ಅವ್ರೆ, ನಿಮಗೆ ಯಾವ ಕೆಲಸ ತುಂಬಾ ಬೋರ್ ಮನೇಲಿ ಮಾಡೋದಿಕ್ಕೆ? ಮಂಡೆ ಬಂದ್ರೆ ಬೋರ್ ಆಗುತ್ತೆ ಮ್ಯಾಮ್. ಯಾಕೆ? ಸಂಡೆ ಜಾಸ್ತಿ ಟೈಮ್ ಮಲಗಿರ್ತೀವಿ. ಮಂಡೆ ಬಂದ್ರೆ 5:30 ಎದ್ದೇಳ್ಬೇಕು, 8:30 ಎಲ್ಲ ಸ್ಕೂಲಿಗೆ ಬಿಡ್ಬೇಕು, ಇಬ್ರು ಮಕ್ಕಳು ರೆಡಿ ಮಾಡ್ಬೇಕು, ಎಲ್ಲ ಹಿಂಸೆ ಆಗುತ್ತೆ. ಸೊ ಫಾಸ್ಟ್ ಆಗಿ ಯಾರು ರೆಡಿ ಆಗ್ತಾರೆ ಇವ್ರಿಬ್ರಲ್ಲಿ? ಅವನು ಅವನೇ ರೆಡಿ ಆಗ್ಬಿಡ್ತಾನೆ ಮ್ಯಾಮ್. ಇವಳ್ದು ಎದ್ದೇಳಿಸಿ ಎಲ್ಲ ಪ್ರತಿಯೊಂದನ್ನು ಮಾಡ್ಬೇಕು. ಚಿಕ್ಕವಳಲ್ವಾ? ಯಜಮಾನ್ರು ಹೆಲ್ಪ್ ಮಾಡ್ತಾರಾ? ಅವ್ರು ಎದ್ದೇಳೋದೇ ಇಲ್ಲ ಮ್ಯಾಮ್. ಅವರು ಮದ್ವೆ ಆಗ 12 ವರ್ಷ ಆಗಿದೆ, ನಿಮ್ಮ ಮಾತೇ ಕೇಳ್ತಿಲ್ಲ ಅಂದ್ರೆ 12 ನಿಮಿಷದಲ್ಲಿ ನನ್ ಮಾತು ಕೇಳ್ತಾರಮ್ಮ? 12 ನಿಮಿಷದಲ್ಲಿ ನನ್ ಮಾತು ಕೇಳ್ತಾರಮ್ಮ? ಸರ್ ನೋಡಿ, ಅವ್ರಷ್ಟು ಬೇಡ್ಕೋತಿರೋ ಕಾರಣ, ನನ್ ವೇದಿಕೆಗೆ ಬಂದಿರೋ ಕಾರಣ ಹೇಳ್ತಾ ಇದೀನಿ. ಸ್ವಲ್ಪ ಎದ್ದು ಹೆಲ್ಪ್ ಮಾಡಿ ಸರ್, ತುಂಬಾ ಕಷ್ಟ ಹೆಂಗಸ್ರಿಗೆ ಹೇಳ್ತೀನಿ ಕೇಳಿ. ಕಷ್ಟ ಮೇಡಮ್. ಏನ್ ಸರ್ ಎದ್ದೇಳದ? ಮತ್ತೆ ನೀವ್ ಹೆಲ್ಪ್ ಯಾಕೆ ಮಾಡ್ತಿಲ್ಲ ಅಂತ ಅನ್ಕೊಂಡಿರ್ತೀರಲ್ಲ ಮೇಡಮ್. ಅದೇ ಎದ್ದೇಳಿ ಅಂತೀರ ನಾನು? ಗಂಡಸ್ರು ಒಂದ್ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನಮ್ಗೆ ನಿರಾಳ ಆಗತ್ತೆ ಅಂತ ರಿಕ್ವೆಸ್ಟ್ ಮಾಡ್ತೀವಿ ಅಷ್ಟೇ, ಇನ್ನೇನಿಲ್ಲ. ಓಕೆನಾ? ಸೂಪರ್. ಲೀಲಾ ಅವ್ರೆ, ನಿಮ್ಮ ಲೈಫ್ ನಲ್ಲಿ ಇರುವಂತ ಸೂಪರ್ ಸ್ಟಾರ್ ವ್ಯಕ್ತಿ ಯಾರು? ನಮ್ಮಅಮ್ಮ. ಯಾಕೆ? ಯಾಕೆ ಅಂದ್ರೆ ಅವ್ರ ಅಪ್ಪ ಚಿಕ್ಕ ವಯಸ್ಸಲ್ಲ ತೀರ್ಕೊಂಡ್ರು, ಅಮ್ಮನೇ ನಮ್ಮನ್ಗೆ ಓದಿಸಿದ್ದು ಮತ್ತೆ ನೋಡ್ಕೊಂತಿರೋದು. ಇವಾಗ್ಲೂ ನಮ್ಮಅಮ್ಮ ನನ್ನ ಜೊತೆನೇ ಇದಾರೆ. ನಾನೇನ್ ಡಬಲ್ ವರ್ಕ್ ಮಾಡ್ತಾ ಇದ್ದೀನಿ ಅದೆಲ್ಲ ನಮ್ಮಅಮ್ಮ ಕ್ರೆಡಿಟೇ ಹೋಗ್ಬೇಕು. ನನ್ನಾಗ್ಲಿ ನನ್ನ ಮಗಳನ್ನಾಗ್ಲಿ ನೋಡ್ಕೊಳೋದೆಲ್ಲ ನಮ್ಮಅಮ್ಮನೇ, ನನ್ ಮನೇನ್ ನೋಡ್ಕೊಳೋದು ನಮ್ಮಅಮ್ಮನೇ. ಅಮ್ಮನ ಹೆಸರು ರತ್ನಮ್ಮ. ಅಮ್ಮನಿಂದ ಕಲ್ತಿರೋ ಒಂದ್ ಪಾಠ ಏನು? ನಾವು ದುಡ್ದು ನಾವು ತಿನ್ಬೇಕು. ತುಂಬಾ ಒಳ್ಳೆ ಪಾಠ ಅದು ಅಲ್ವಾ? ಸೊ ಅಪ್ಪ ಯಾವಾಗ ತೀರ್ಕೊಂಡಿದ್ದು? ನಾನು 5th standard ಅಲ್ಲಿ ಇದ್ದೆ. ಅಪ್ಪಂಗೆ ಶುಗರ್ ಇತ್ತು, ಅಪ್ಪ ಬಸ್ ಡ್ರೈವರ್ ಆಗಿದ್ರು, ಹಾಗಾಗಿ ತೀರ್ಕೊಂಡ್ರು. ಅಮ್ಮಂಗೆ ಏನಾದ್ರು ಹೇಳಕ್ ಇಷ್ಟ ಪಡ್ತೀರಾ? ಅಮ್ಮ, ನಾನ್ ನಿನ್ನೆ ಸಮೇತ ನಾನು ಬೈದಿದ್ದೀನಿ, ಸಾರಿ ಅಮ್ಮ. ಯಾಕೆ ಬೈದ್ರಿ ಅಮ್ಮಂಗೆ? ನನ್ ಕೋಪ ಜಾಸ್ತಿ ನಂಗೆ, ತಡ್ಕೊಳೋದಿಲ್ಲ ಏನು, ಹಂಗೆ ಸ್ಟ್ರೈಟ್ ಹೇಳ್ಬಿಡ್ತೀನಿ. ಬಟ್ ಅದ್ ನನ್ ಕ್ಯಾರೆಕ್ಟರೇ, ಆಗ್ಲಿಂದ ಬಂದಿರೋದೆ, ಅದೇನು ಮನ್ಸಲ್ಲಿ ಇಟ್ಕೊಳಲ್ಲ. ಬಟ್ ಅವಾಗವಾಗ ಬಂದ್ಬಿಡತ್ತೆ ಅದು, ಹಾಗೆ ಸಣ್ಣ ಪುಟ್ಟ ವಿಚಾರಕ್ಕೆ ಹಿಂಗೆ ಮಾಡ್ತಿರ್ತೀನಿ. ಅದಕ್ಕೆ ನಾನು ಅಮ್ಮನ್ ಸಾರಿ ಕೇಳ್ತೀನಿ, ಎಷ್ಟಾಗುತ್ತೋ ಅಷ್ಟು ನನ್ನ ಕೈಯಲ್ಲಿ ನೋಡ್ಕೊಂತೀನಿ, ಪ್ರಯತ್ನ ಪಡ್ತೀನಿ. ಅಮ್ಮಂದ್ರು ಯೂಶಲಿ ಬೇಜಾರು ಮಾಡ್ಕೊಳ್ಳಲ್ಲ, ಮಕ್ಳು ರೇಗ ಆಡಿದಾಗ, ಕಿರ್ಚಾಡಿದಾಗ, ಕೋಪ ಮಾಡ್ಕೊಂಡಾಗ, ಆದ್ರೆ ಅವ್ರಿಗೂ ಮನ್ಸಿಗೆ ನೋವು ಆಗತ್ತೆ. ಸೊ ಅದನ್ನ ನಾವು ಮನ್ಸಲ್ಲಿ ಇಟ್ಕೋಬೇಕು. ನಮ್ಮ ಎಲ್ಲಾ ಮಾತುಗಳನ್ನ ಅವ್ರು ಕೇಳ್ತಾರೆ ಅಂತ ಅವ್ರನ್ನ ಪದೇ ಪದೇ ನಾವು ಬೇಜಾರು ಮಾಡಬಾರ್ದು. ಸೊ ಅಮ್ಮನ್ನ ಚೆನ್ನಾಗಿ ನೋಡ್ಕೋತಿದ್ದೀರಾ ಅಂತ ಹೇಳ್ತೀರಾ, ಹಾಗೆ ಕಂಟಿನ್ಯೂ ಆಗ್ಲಿಲ್ಲ. ಓಕೆನಾ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಶಾಲಿನಿ ಅವರೇ, ನಿಮ್ಮ ಲೈಫ್ ನಲ್ಲಿ ಇರುವಂತ ಸೂಪರ್ ಸ್ಟಾರ್ ವ್ಯಕ್ತಿ ಯಾರು? ಇಬ್ರು ಇದಾರೆ ಮ್ಯಾಮ್. ಯಾರು? ಒಬ್ರು ಅಮ್ಮ, ಇನ್ನೊಬ್ರು ಹಸ್ಬೆಂಡ್. ಓಕೆ. ಅಮ್ಮ ಯಾಕೆ? ಅಮ್ಮ ನಮ್ಮನ್ನ ಚಿಕ್ಕ ವಯಸ್ಸಿಂದನು ಬೆಳೆಸಿದ್ದಾರೆ. ಅಪ್ಪ ಡ್ಯೂಟಿಗೆ ಹೋಗ್ಬೇಕಾದ್ರೆ ಅಮ್ಮನೇ ನಮ್ಗೆಲ್ಲ ಇದ್ದಿದ್ದು. ಅಮ್ಮಂಗೆ 3 ಜನ ಮಕ್ಳು ಇರೋದು, ಅಕ್ಕ, ನಾನು ಮತ್ತೆ ನಮ್ಮಣ್ಣ. 3 ಜನನು ಸಾಕ್ಬೇಕು ಅಂದ್ರೆ ತುಂಬಾ ಕಷ್ಟ ಇತ್ತು ಆಗ. ನಮ್ಮನ್ನೆಲ್ಲ ಸ್ಕೂಲ್ ಕಳಿಸಿ ಮತ್ತೆ ಮನೆ ಕೆಲಸ ಮಾಡಿ ಮತ್ತೆ ಊರಲ್ಲಿ ಹೊಲದ ಕೆಲಸನು ಸಹ ಮಾಡಕ್ ಹೋಗ್ತಾ ಇದ್ರು. ಅವ್ರಿಗೆ ಆ ಕಷ್ಟ ಇತ್ತು. ಆದ್ರಿಂದ ಫಸ್ಟ್ ಅವರೇ ಅಮ್ಮ, ಸೆಕೆಂಡ್ ಬಂದು ನಮ್ಮ ಹಸ್ಬೆಂಡ್. ಒಂಟಿಯಾಗಿ ಹೇಗಿರ್ಬೇಕು ಅನ್ನೋದು ಹೇಳ್ಕೊಡ್ತಾ ಇದಾರೆ. ಒಂಟಿಯಾಗಿ ರೌಂಡ್ ಅಂದ್ರೆ ಹೊರಗಡೆ ಹೇಗಿರ್ಬೇಕು, ಬೇರೆಯವ್ರ ಹತ್ರ ಹೇಗ್ ಮಾತಾಡ್ಬೇಕು, ಎಷ್ಟು ಡೀಸೆಂಟ್ ಆಗಿರ್ಬೇಕು, ಯಾವ ರೀತಿ ಹೇಗಿರ್ಬೇಕು ಅನ್ನೋದನ್ನ ಅವರೇ ಹೇಳ್ಕೊಟ್ಟಿದ್ದಾರೆ. ಓ, ಅದಕ್ಕೆ ಅವ್ರು ಅಷ್ಟೆಲ್ಲ ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಿರ್ತಾರೆ ಯಾವಾಗ್ಲೂ? ಯಾವಾಗ್ಲೂ ಕೊಡ್ತಾ ಇರ್ತಾರೆ. ಬಟ್ ಒಂಥರ ಒಳ್ಳೇದಿಕ್ಕೆ ಅಲ್ವಾ, ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು ನಾವು. ವೆರಿ ನೈಸ್ ಶಾನಿ ಅವರೇ, ಸೂಪರ್. ಆಶಾ ಅವರೇ, ನಿಮ್ಮ ಲೈಫ್ ನ ಸೂಪರ್ ಸ್ಟಾರ್ ವ್ಯಕ್ತಿ ಯಾರು? ನನ್ನ ಹಸ್ಬೆಂಡ್ ಮ್ಯಾಮ್. ಯಾಕೆ? ಮದ್ವೆ ಮಾಡ್ಕೊಟ್ರು ಅಷ್ಟೇ. ಇಲ್ಲಿಂದ 100 ಕಿಲೋಮೀಟರ್ ದೂರದಲ್ಲಿ ಇದೆ ನಮ್ಮ ಅಪ್ಪನ ಮನೆ. ಎಲ್ಲಿಂದ ದೂರ? ಬ್ಯಾಂಗ್ಳೂರಿಂದ ಮ್ಯಾಮ್. ಓಕೆ.
ನಮ್ದು ಹಳ್ಳಿ. ಓಕೆ. ಇನ್ನು ಪ್ರತಿ ಒಂದು ನಂದು ಇದುವರೆಗೆ ಏನಿದೆ ಖರ್ಚು, ಪ್ರತಿ ಒಂದು ಮೇಂಟೆನೆನ್ಸ್ ಏನಿದೆ ನಂದು, ನನ್ನ ಖರ್ಚು ಪ್ರತಿಯೊಂದೆಲ್ಲ ನಾವು ಕೊಡ್ತಿರೋದು ನಮ್ಮ ಹಸ್ಬೆಂಡೇ. ಅಂದ್ರೆ ತವ್ರ ಮನೆಯಿಂದ ಏನು ತಂದಿಲ್ಲ ನೀವು? ಎಲ್ಲ ಒಂದು ಮೊಳ ಹೂವು ಕೂಡ ನಾವು ತಗೊಂಡ್ ಬಂದಿಲ್ಲ ಇದುವರೆಗೆ. ಸೊ ಯಜಮಾನ್ರೆ ನೋಡ್ಕೊಂಡಿರೋದು ಪ್ರತಿ ಒಂದು ಖರ್ಚು ನೋಡ್ಕೊಳ್ಳೋ ನನ್ನ ಹಸ್ಬೆಂಡೇ. ಓಕೆ. ನಿಮ್ಮ ಯಜಮಾನ್ರ ಬಗ್ಗೆ ಇಷ್ಟ ಆಗುವಂತ ಒಂದು ಗುಣ ಹೇಳಿ. ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಇದುವರೆಗೆ ನಾನು ಒಂದು ದಿನನೂ ಅವ್ರನ್ನ ನನ್ಗೆ ಅಮೌಂಟ್ ಕೊಡಿ ಅಂತ ನನ್ನ ಕೈಯಿಂದ ಇಸ್ಕೊಂಡಿಲ್ಲ. ನಾನು ನಿನ್ಗೆ ಎಷ್ಟು ಬೇಕು ತಗೊಂಡು ಹೋಗು ಅಂತ ಹೇಳ್ತಾರೆ. ಒಂದು ಸೀರೆ ಕೂಡ ನಾನು ನಮ್ಮ ಅಪ್ಪನ ಮನೆಯಿಂದ ತಗಿಸ್ಕೊಂಡಿಲ್ಲ. ಅವ್ರು ಕೊಡಕ್ ಬಂದ್ರು ಇವರು ನನಗೆ ಬೇಡ, ಅವ್ರಿಗೆ ವಾಪಸ್ ಕೊಡು, ಅವ್ರ ಕಷ್ಟದಲ್ಲಿದ್ದಾರೆ ಅವ್ರಿಗೆ ಕೊಡು ಅಂತ ಹೇಳ್ತಾರೆ. ವಂಡರ್ಫುಲ್. ಸೊ ನಿಮ್ಮ ಅಪ್ಪ ಅಮ್ಮಂಗೆ ಏನು ತೊಂದರೆ ಆಗದೆ ಇರೋ ರೀತಿ ನಿಮ್ಮ ಯಜಮಾನ್ರು ನೋಡ್ಕೊಂಡಿದ್ದಾರೆ. ಸೂಪರ್, ಹೀಗೆ ಖುಷಿಯಾಗಿರಿ ಯಾವಾಗ್ಲೂ. ಓಕೆ, ಥ್ಯಾಂಕ್ ಯು.